ಎಲ್ಲ ವಿದ್ಯಾರ್ಥಿಗಳಿಗೆ ಎಡುಕೇಶನ್ ಚಾನೆಲ್ ಸ್ವಾಗತ. ಈ ವಿಡಿಯೋ ಮಾಡ್ತಾ ಇರೋದಕ್ಕೆ ಕಾರಣ ಏನು ಅಂತಂದ್ರೆ, ಕೆಲವೊಬ್ಬ ವಿದ್ಯಾರ್ಥಿಗಳು ಒಂದು ಪ್ರಶ್ನೆಯನ್ನು ಕೇಳಿದ್ರು ಏನು ಅಂತಂದ್ರೆ, ಈಗ ಸೈನ್ಸ್ ಸಬ್ಜೆಕ್ಟ್ನ ಬುಕ್ನಲ್ಲಿ ನಿಮಗಿದು ಗೊತ್ತೆ, ಹೆಚ್ಚಿನ ತಿಳುವಳಿಕೆಗಾಗಿ ಮತ್ತು ಪ್ರಯೋಗಗಳನ್ನು ಕೊಟ್ಟಿರ್ತಾರೆ ಮತ್ತು ಕೆಲವೊಂದು ಚಟುವಟಿಕೆಗಳನ್ನು ಕೊಟ್ಟಿರ್ತಾರೆ. ಸೊ ಅವುಗಳಲ್ಲಿ ಎಲ್ಲವನ್ನು ಓದಬೇಕಾ ಅಥವಾ ಯಾವುದನ್ನು ಓದೋದನ್ನು ಬಿಟ್ಟರೆ ನಡೆಯುತ್ತಾ ಅಂತ. ಸೊ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಅನ್ನ ಈ ವಿಡಿಯೋದಲ್ಲಿ ಕೊಡ್ತಾನೆ. ವಿಡಿಯೋದಲ್ಲಿ ಹೇಳ್ತಾರೋ ಕಂಟೆಂಟ್ ನಿಮಗೆ ಖಂಡಿತವಾಗಿ ಹೆಲ್ಪ್ ಆಗುತ್ತೆ, ಅದಕ್ಕೋಸ್ಕರ ವಿಡಿಯೋನ ಲೈಕ್ ಮಾಡಿ. ಮತ್ತು ನೀವು ನಮ್ಮ ಚಾನಲ್ಗೆ ಇದುವರೆಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಯಾಕಂತಂದ್ರೆ ಎಜುಕೇಶನ್ ರಿಲೇಟೆಡ್ ಇನ್ಫಾರ್ಮೇಶನ್ ಮತ್ತು ಗೈಡೆನ್ಸ್ ಅನ್ನ ನಿಮಗೆ ಕೊಡ್ತಾ ಇರ್ತಾನೆ. ವಿಡಿಯೋನ ಪ್ರಾರಂಭಿಸೋಣ. ಮೊದಲೇದಾಗಿ ಈಗ ನಮ್ಮ ಹತ್ರ ಇರೋದು ಏನು ಅಂತಂದ್ರೆ, ಇದು ಕರ್ನಾಟಕ ಎಸ್ ಎಲ್ ಸಿ ಬೋರ್ಡ್ ಅವರು ರೆಡಿ ಮಾಡಿದಂತಹ ಬ್ಲೂ ಪ್ರಿಂಟ್. ಸೊ ಅದರಲ್ಲಿ ಕೆಲವೊಂದು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಕ್ವಶನ್ ಪೇಪರ್ ಪ್ಯಾಟರ್ನ್ ಬ್ಲೂ ಪ್ರಿಂಟ್ ಅನ್ನ ಯಾಕೆ ಬದಲು ಮಾಡಿದ್ರು, ಚೇಂಜ್ ಮಾಡಿದ್ರು ಅಂತ. ಸೊ ಅದ್ರ ಜೊತೆ ನೀವೇನು ಪ್ರಶ್ನೆ ಕೇಳಿದ್ರು ಅದಕ್ಕೂ ಕೂಡ ಉತ್ತರವನ್ನು ಅವರು ಕೊಟ್ಟಿದ್ದಾರೆ. ಏನು ಅಂತಂದ್ರೆ, ಈಗ ಸೈನ್ಸ್ ಸಬ್ಜೆಕ್ಟ್ನ ಬುಕ್ನಲ್ಲಿ ನಿಮಗಿದು ಗೊತ್ತೇ ಮತ್ತು ಹೆಚ್ಚಿನ ತಿಳುವಳಿಕೆಗಾಗಿ ಅಂತ ಏನು ಕೊಟ್ಟಿರ್ತಾರೆ, ಆ ಪಾರ್ಟಿಂದ ಅಥವಾ ಆ ವಿಷಯದ ಮೇಲೆ ನಿಮಗೆ ಎಸ್ ಎಲ್ ಸಿ ಬೋರ್ಡ್ ಎಕ್ಸಾಮ್ನಲ್ಲಿ ಪ್ರಶ್ನೆಗಳು ಬರೋದಿಲ್ಲ. ಯಾವುದ್ರ ಮೇಲೆ ಅಂತ ಹೇಳಿದ್ರೆ, ನಿಮಗಿದು ಗೊತ್ತೇ ಮತ್ತು ಹೆಚ್ಚಿನ ತಿಳುವಳಿಕೆಗಾಗಿ ಅಂತ. ಸೊ ಆ ಪಾರ್ಟಿಂದ ನಿಮಗೆ ಪ್ರಶ್ನೆಗಳು ಬರೋದಿಲ್ಲ. ಆದರೆ ಈಗ ಪ್ರಯೋಗಗಳನ್ನು ಕೊಟ್ಟಿರ್ತಾರೆ ಮತ್ತು ಚಟುವಟಿಕೆಗಳನ್ನು ಕೊಟ್ಟಿರ್ತಾರೆ ಅಂತ ಹೇಳಿದ್ರೆ, ಎಕ್ಸ್ಪೆರಿಮೆಂಟ್ಸ್ ಮತ್ತು ಆಕ್ಟಿವಿಟೀಸನ್ನು ಕೊಟ್ಟಿರ್ತಾರೆ. ಸೊ ಅದ್ರ ಮೇಲೆ ಕ್ವಶನ್ಸ್ ಬರುತ್ತೆ. ಯಾವ ರೀತಿ ಅಂತ ಹೇಳಿದ್ರೆ, ನಾನು ಹಿಂದಿನ ವಿಡಿಯೋದಲ್ಲಿ ಮಾಡಿದ್ದೆ ಏನು ಅಂತಂದರೆ, ಅಪ್ಲೈಡ್ ಕ್ವಶನ್ಸ್ ಅಥವಾ ಅನ್ವಯಿಕ ಪ್ರಶ್ನೆಗಳೇನಿರುತ್ತೆ, ಆ ರೀತಿ ಪ್ರಶ್ನೆಗಳು ಈ ಪ್ರಯೋಗಗಳು ಮತ್ತು ಚಟುವಟಿಕೆ ಅಥವಾ ಎಕ್ಸ್ಪೆರಿಮೆಂಟ್ಸ್ ಆ್ಯಂಡ್ ಆಕ್ಟಿವಿಟೀಸ್ ಇದ್ರ ಮೇಲೆ ಬರುತ್ತೆ. ಸೊ ನೀವು ನಿಮಗಿದು ಗೊತ್ತು ಮತ್ತು ಹೆಚ್ಚಿನ ತಿಳುವಳಿಕೆಗಾಗಿ ಅಂತ ಇದು ಓದಬೇಕಂತ ಇಲ್ಲ. ಆದರೆ ಚಟುವಟಿಕೆಗಳು ಅಂದರೆ ಆಕ್ಟಿವಿಟೀಸ್ ಮತ್ತು ಪ್ರಯೋಗಗಳು ಅಂತ ಹೇಳಿದರೆ ಎಕ್ಸ್ಪೆರಿಮೆಂಟ್ಸ್, ಇವುಗಳನ್ನು ನೀವು ಓದಬೇಕಾಗುತ್ತೆ. ವಿಡಿಯೋನ ಪೂರ್ತಿ ನೋಡೋದಕ್ಕಾಗಿ ಧನ್ಯವಾದ. ಜೈ ಹಿಂದ್. ಒಂದೇ ಮಾತ್ರ, ಈ ಇನ್ಫಾರ್ಮೇಷನ್ ಅನ್ನು ನಿಮ್ಮ ಫ್ರೆಂಡ್ಸ್ಗಳಿಗೆ ಕೂಡ ಶೇರ್ ಮಾಡಿ. ಆಲ್ ದ ಬೆಸ್ಟ್.